ಸಮಯ ಮೂಡದಲ್ಲಿ ಇವತ್ತು ನಾವು ಮಾನ್ಸೂನ್ ಸ್ಪೆಷಲ್ ಮಾಡ್ತಾ ಇದ್ದೀವಿ ಅಂದರೆ ಮುಂಗಾರು ಮಳೆ ಅಂತ ಕರೀತಾ ಇದ್ದೀವಿ ನಾವು ಇದಕ್ಕೆ ಇಡೀ ವಾರ ನಾವು ಮಳೆಗಾಲದಲ್ಲಿ ತಿನ್ನಬಹುದಾದಂಥ ಐಟಮ್ಗಳನ್ನು ಮಾಡ್ತಾ ಇದ್ದೀವಿ ಒಂದು ಸ್ಪೆಷಲ್ ಸೂಪ್ ಹೇಳ್ಕೊಡ್ತೀನಿ ಇವತ್ತು ಅದಕ್ಕೆ ನಾನಿಟ್ಟರೋ ಹೆಸರು ಸೂಪ್ ಸುಮಂಗಲಿ ಅಂತ ಯಾಕೆ ಹೇಳಿ ಎಲ್ಲ ಸುಮಂಗಲಿಯರಿದ್ದೀರಲ್ಲ ಅದಕ್ಕೆ ಗೀತಾ ಓಕೆ ಸುಮಂಗಲಿ ಯಾಕೆ ಅಯ್ಯೋ ಗೀತಾನು ಸುಮಂಗಲಿನೇ ಅದಕ್ಕೆ ಹೇಳಿದ್ದು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿಯಕ್ಕೆ ಬಿಡಬೇಕು ಇದು ಕುದ್ದ ಮೇಲೆ ನಾವು ಇದನ್ನು ಮುಚ್ಚಬೇಕು ಮುಚ್ಚಲ ಮುಚ್ಚಬೇಕು ಸರ್ ನೀವು ನೋಡೋಕ್ಕೆ ಅನುಪಮ್ ಖೇರ್ ಅಂತ ಹಿಂದಿಯಲ್ಲಿ ಆಕ್ಟ್ರೆಸ್ ಇದ್ದಾರೆ ಗೊತ್ತಾ ಅವ್ರ ಥರನೇ ಇದೀರ ನೋಡೋಕ್ಕೆ ಸೇಮ್ ಏನಿವತ್ತು ಏನಾಗಿದೆ ಅಲ್ಲಿಂದ ಬಾಣ ಇಲ್ಲಿಂದ ಬಾಣ ಅಲ್ಲಿಂದ ಬಾಣ ನೋಡಕ್ಕೆ ಹಾಗೇನೆ ನಾವು ಯಾವಾಗಲೂ ಮನೇಲಿ ಮಾತಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಈಗ ಇಷ್ಟೊಂದು ಬಾಣಗಳು ಬಿಟ್ವಿ ಯಾವ್ದಾದ್ರು ಡೀಪಾಗಿ ನಾಟಿದ್ಯಾ ಎಲ್ಲ ಹೃದಯಕ್ಕೆ ನಾಟಿರೋದು ಏನಂದ್ರೆ ನಿಮ್ಮ ಅಭಿಮಾನಕ್ಕೆ ನಾನು ಋಣಿ ಅಷ್ಟೇ ಇದೆಲ್ಲ ನೀವು ತೋರಿಸುವ ಪ್ರೀತಿ ಅಷ್ಟೇ ಇನ್ನೇನಿಲ್ಲ ಓಕೆ ಬೇರೆಯವರು ಮಾಡೋದಕ್ಕೂ ನಾ ಮಾಡೋದಕ್ಕೂ ಏನೊಂಚೂರು ವ್ಯತ್ಯಾಸನೂ ಈ ಥರ ಹುಚ್ಚುಚ್ಚಾಗೇನೋ ಮಾಡ್ತಾ ಇರ್ತೀನಿ ನಾನು ಇದೆಲ್ಲ ಎಕ್ಸ್ಪೆರಿಮೆಂಟ್ಗಳು ಇದನ್ನು ನಾವು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ನಿಮ್ಮ ಅಡಿಗೆ ತುಂಬ ರುಚಿ ಹಾಗೆ ಶುಚಿತ್ವಕ್ಕೋಸ್ಕರ ಈ ಹೇರ್ ಸ್ಟೈಲ್ ಮಾಡಿದ್ರ ಅಂತ ಸತ್ಯ ಇಲ್ಲ ನಾನು ಈ ಹೇರ್ ಸ್ಟೈಲ್ ಮಾಡಿದಾಗ ನಾನು ಅಡಿಗೆ ಮಾಡ್ತಾನೆ ಇರಲಿಲ್ಲ ಅಂದರೆ ಕಮರ್ಸಿ ಇದ್ರೆ ಶೋಗಿ ಎಲ್ಲ ಮಾಡ್ತಾರಲ್ಲ ಮನೇಲಿ ಅಡುಗೆ ಮಾಡ್ಕೋತಿದ್ದೆ ಅಷ್ಟೇ ಬಟ್ ಹೇರ್ ಸ್ಟೈಲ್ ಮಾಡಿದ್ದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಈಗ ಒಂದೇನೆಂದರೆ ಶುಚಿತ್ವ ತಾನಾಗೇ ಮೇಂಟೈನ್ ಆಗುತ್ತೆ ಅಷ್ಟೇ ಓಕೆ ಥ್ಯಾಂಕ್ ಯು ಸುಮಂಗ್ಲಿ ಸೂಪು ಎಲ್ಲ ಕುಡಿಸ್ಬಿಟ್ಟು ನಮ್ಮನ್ನು ವೀಕ್ ಮಾಡಿಬಿಟ್ರಿ ಸೊ ಸಿ ಕೈ ಚಂದ್ರ ಅವರೇ ಸ್ಟ್ರಾಂಗ್ ಆಗಿಬಿಟ್ರು ಅಯ್ಯೋ ಭಗವಂತ ನಾನು ಏನು ಸೂಪ್ ಮಾಡಿ ಕುಡಿಸಿದ್ರು ನೀವು ವೀಕ್ ಅನ್ನೋಕ್ಕೆ ಚಾನ್ಸೇ ಇಲ್ಲ ಏನಾದರೂ ನಾವೇ ವೀಕು ಡೆಫಿನೆಟ್ಲಿ ಗಂಟಲಿಗೆ ಎಷ್ಟು ಹಿತವಾಗಿದೆ ಅಲ್ವಾ ನನ್ನ ಪಾಯಿಂಟ್ ಇಷ್ಟೇ ಯಾತಕ್ಕೆ ಇದನ್ನು ಹೇಳ್ಕೊಡ್ತೀನಿ ಅಂದರೆ ನೀವೆಲ್ಲ ಮನೇಲಿ ಇದನ್ನು ಮಾಡಿ ಫ್ಯಾಮಿಲಿ ಜೊತೆ ಕೂತ್ಕೊಳ್ಳಿ ದಿಸ್ ಈಸ್ ಈಕ್ವಲ್ ಟು ಒನ್ ಡಿನ್ನರ್ ಬಿಕಾಸ್ ಆಲ್ ವೆಜಿಟೇಬಲ್ಸ್ ಅದೇರ್ ಐ ಪುಟ್ ಆಲ್ಮಂಡ್ಸ್ ಎಲ್ಲ ಹಾಕಿದ್ದೀನಿ ಇಟ್ಸ್ ಈಕ್ವಲ್ ಟು ಒನ್ ಡಿನ್ನರ್ ಒಂದು ದಿನ ರಾತ್ರಿ ಯಾವ ಥರ ವಾರದಲ್ಲಿ ಒಂದು ದಿವಸ ಡಿನ್ನರ್ ಸ್ಕಿಪ್ ಮಾಡಿಬಿಟ್ಟು ಇದನ್ನು ಮಾಡಿ ಕೊಡಿ ಚೆನ್ನಾಗಿ ಬೇಕಾದಕ್ಕೆ ಬ್ರೆಡ್ ಎಲ್ಲ ಕರೆದ್ಬಿಟ್ಟು ಹಾಕಿ ಸೂಪರಾಗಿರುತ್ತೆ ಮೇಲೆ ಒಂದು ಸ್ವಲ್ಪ ಕ್ರೀಮ್ ಹಾಕಿ ಇನ್ನೂ ಚೆನ್ನಾಗಿರುತ್ತೆ ಇದ್ರ ಇಂಪ್ರೂವೈಸೇಷನ್ಸ್ ಏನಾದರೂ ಮಾಡಿ ಓಕೆ ಬಟ್ ಇದು ಮಾಡಿಕೊಟ್ರೆ ಫ್ಯಾಮಿಲಿ ಟೈಮ್ ಬಿಲ್ಡ್ ಮಾಡ್ಬೋದು ಸೂಪ್ ಯಾತಕ್ಕೆ ನಾನು ಮಾಡಬೇಕು ಅಂತ ಹೇಳಿದೆ ಅಂದರೆ ಈ ಫ್ಯಾಮಿಲಿ ಟೈಮ್ ಬಿಲ್ಡ್ ಮಾಡೋಕ್ಕೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಊಟ ಮಾಡಬೇಕಾದ್ರೆ ವಿಚಾರ ವಿನಿಮಯ ಮಾಡೋದು ಅವತ್ತಿನ ದಿವಸ ಯಾರ್ಯಾರ ಲೈಫಲ್ಲಿ ಏನೇನು ನಡೀತು ಅಂತ ಡಿಸ್ಕಸ್ ಮಾಡೋದು ಇವೆಲ್ಲ ಮಾಡಿದಾಗ ಬಾಂಡೇಜ್ ಜಾಸ್ತಿ ಆಗುತ್ತೆ ಇವತ್ತು ಮಕ್ಕಳು ನಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅವ್ರವ್ರ ಪ್ರಪಂಚದಲ್ಲಿ ಅವ್ರವ್ರು ಇರ್ತಾ ಇದ್ದಾರೆ ಹಾಗಾಗಬಾರ್ದು ನಾವೆಲ್ಲ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ನ ಇನ್ಸ್ಟಿಲ್ ಮಾಡೋದಕ್ಕೆ ಸೂಪ್ ಭಾಳ ಒಳ್ಳೆಯದು ಅದಕ್ಕೆ ಸೂಪ್ ಸುಮಂಗಲಿ ಅಂತ ಹೆಸರಿಟ್ಟೆ